ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಜಿ ಕನ್ನಡದಲ್ಲಿ ಆಗಿನ ಕಾಲದಲ್ಲಿ ಪ್ರಸಾರವಾಗ್ತಿದ್ದಂತ ಅರಸಿ ಧಾರವಾಹಿ ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿದ್ದೇ ಇರುತ್ತೆ ಯಾಕಂತಂದ್ರೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಬಹು ಬೇಡಿಕೆಯ ನಟಿ ಎಲ್ರಿಗೂ ಕೂಡ ಇಷ್ಟ ಇರುವಂತಹ ನಟಿ ಅಂತಂದ್ರೆ ಅದು ರಚಿತಾ ರಾಮ್ ಸೊ ಆಗಿನ ಕಾಲದಲ್ಲಿ ಸೀರಿಯಲ್ ಇಂಡಸ್ಟ್ರಿಗೆ ಈಕೆ ಬಂದಿರುವಂತದ್ದು ಅರಸಿ ಧಾರವಾಹಿ ಮೂಲಕ ಅದಾದ ಮೇಲೆ ಸ್ಯಾಂಡಲ್ವುಡ್ಗೆ ಕಾಲಿಡ್ತಾರೆ ಸೊ ದಶಕದ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಅರಸಿ ಧಾರವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟವರು ರಚಿತಾರಾಮ್ ಅವರು ಸ್ನೇಹಿತರೆ ಸೊ ರಚಿತಾರಾಮ್ ಅವರು ಆಗ ರಶ್ಮಿ ಅನ್ನುವಂತ ಪಾತ್ರವನ್ನ ಮಾಡ್ತಾ ಇದ್ರು ಸೊ ನಿಮ್ಗೆ ನೆನಪಿದ್ರೆ ರಶ್ಮಿಯ ಗಂಡ ಸಿದ್ಧಾಂತ ಕೂಡ ನಿಮ್ಗೆಲ್ರಿಗೂ ಕೂಡ ನೆನಪಿರ್ತಾರೆ ಹಾಗಾದ್ರೆ ಸಿದ್ಧಾಂತ ಈಗ ಒಂದು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರೆ ಆ ಧಾರಾವಾಹಿ ಯಾವುದು ಸಿದ್ಧಾಂತ್ನ ನಿಜ ಹೆಸರು ಏನು ಸೊ ಅರಸಿ ಧಾರಾವಾಹಿ ಮುಗಿದ ಬಳಿಕ ಅವ್ರು ಏನ್ ಮಾಡ್ತಾ ಇದ್ರು ಸೊ ಈಗ ಮತ್ತೆ ಕಿರುತೆರಿಗೆ ಕಮ್ ಬ್ಯಾಕ್ ಆಗಿರೋದಕ್ಕೆ ರೀಸನ್ ಏನು ಇವರ ಏಜ್ ಎಷ್ಟು ಇವರ ಕಂಪ್ಲೀಟ್ ಡೀಟೇಲ್ ಕೆಲಸನ ಕೊಡ್ತೀವಿ ಯಾಕಂದ್ರೆ ದಶಕಗಳ ಹಿಂದೆ ಅರಸಿ ಸಾಕಷ್ಟು ಒಂದು ಸದ್ದು ಮಾಡಿದಂತಹ ಧಾರವಾಹಿ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿದ್ದಂತ ಧಾರಾವಾಹಿ ಅದರಲ್ಲಿ ರಶ್ಮಿ ಹಾಗೆ ಸಿದ್ಧಾಂತನ್ನ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ರು ಹಾಗಾಗಿ ಇವತ್ತು ಸಿದ್ಧಾಂತ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವಿವತ್ತು ನಿಮಗೆ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಅರಸಿ ಅನ್ನುವಂತ ಧಾರಾವಾಹಿ ದಶಕದ ಹಿಂದೆ ಬಹಳಷ್ಟು ಪಾಪ್ಯುಲಾರಿಟಿಯನ್ನ ಪಡೆದಿರುವಂತಹ ಧಾರಾವಾಹಿ ಈ ಒಂದು ಧಾರಾವಾಹಿಯಲ್ಲಿ ರಚಿತಾ ರಾಮ್ ಅವರು ಕೂಡ ನಟಿಸಿದ್ರು ಅದರಲ್ಲಿ ಸಿದ್ಧಾಂತ ಪಾತ್ರವನ್ನ ಮಾಡ್ತಿದ್ದವರ ಹೆಸರು ನಟ ಕರಣ್ ಅಂತ ಸ್ನೇಹಿತರೆ ಸೊ ಕರಣ್ ಹಾಗೆ ರಚಿತಾ ರಾಮ್ ಅವರ ಪತಿಯ ಪಾತ್ರವನ್ನ ಮಾಡ್ತಾ ಇದ್ರು ಸೊ ಅಂದ್ರೆ ರಶ್ಮಿಯಾ ಗಂಡ ಆಗಿ ನಟ ಕರಣ್ ಅವರು ಕಿರುತೆರೆಯ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೊಂಡಂತಹ ನಟ ಸ್ನೇಹಿತರೆ ಸೊ ಈಗ ಶ್ರೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಅಮೃತಧಾರೆ ಧಾರಾವಾಹಿ ಅಂತೂ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಬಹಳ ದೊಡ್ಡ ಪ್ರೇಕ್ಷಕ ಬಳಗವನ್ನ ಹೊಂದಿರುವಂತಹ ಈ ಧಾರಾವಾಹಿ ಟಿ ಆರ್ ಯಲ್ಲೂ ಕೂಡ ಮೇಲುಗೈ ಸಾಧಿಸ್ತಾ ಇದೆ ಸೊ ಈ ಒಂದು ಧಾರಾವಾಹಿಯಲ್ಲಿ ವಿಶೇಷವಾಗಿ ಇಂಟ್ರೆಸ್ಟಿಂಗ್ ಪಾತ್ರವೊಂದರಲ್ಲಿ ನಟ ಕರಣ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಹೌದು ನಟ ಕರಣ್ ಪಾರ್ಥ ಅಲಿಯಾಸ್ ಭಾವನಾ ತಮ್ಮ ಪಾತ್ರದಲ್ಲಿ ಪ್ರೇಕ್ಷಕರಿಗೆ ಕಾಣಿಸ್ತಾ ಇದ್ರೆ ಸ್ನೇಹಿತರೆ ಅಂದ್ರೆ ಭಾವನಾನ ತಮ್ಮ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಿರುವಂತದ್ದು ಪಾರ್ಥ್ ಅನ್ನುವಂತ ಹೆಸರಿಂದ ಸ್ನೇಹಿತರೆ ಸೊ ಇವರ ತುಂಟತನ ನಗು ಹಾಗೆ ಫನ್ನಿ ಡೈಲಾಗ್ ಇಡೀ ಧಾರವಾಹಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಪಾತ್ರ ಸೊ ಧಾರಾವಾಹಿಯಲ್ಲಿ ನಾಯಕಿ ಭೂಮಿಯವರ ತಂಗಿ ಅಪೇಕ್ಷಾಳನ್ನು ಪ್ರೀತಿಸುವಂಥ ಹುಡುಗನಾಗಿ ತೆರೆಯ ಮೇಲೆ ನಟ ಅವರು ಮೋಡಿ ಮಾಡ್ತಾಯಿದ್ದಾರೆ ಸೊ ಸಾಕಷ್ಟು ಜನ ಇವರನ್ನು ಎಲ್ಲೋ ನೋಡಿದ್ದೀವಲ್ಲ ಸುಮ್ ತುಂಬ ವರ್ಷಗಳ ಹಿಂದೆ ಈ ಒಂದು ಧಾರಾವಾಹಿಯಲ್ಲಿ ನೋಡಿರುವಂಥದ್ದು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು ಆದರೆ ಒಂದಷ್ಟು ಜನರಿಗೆ ಆ ಒಂದು ಧಾರಾವಾಹಿಯ ಹೆಸರಾಗಿರ್ಬೋದು ಅವರ ಪಾತ್ರ ನೆನಪಾಗ್ತಾ ಇರಲಿಲ್ಲ ಸೊ ಇವರು ಬಂದಿರುವಂಥದ್ದು ಅರಸಿ ಧಾರಾವಾಹಿಯ ಸಿದ್ಧಾಂತ ಪಾತ್ರದ ಮೂಲಕ ಸ್ನೇಹಿತರೆ ಸೊ ಇಲ್ಲಿ ತಮ್ಮ ಪ್ರೇಯಸಿ ಅತ್ತಿಗೆಯ ತಂಗಿಯಿಂದ ಮುದ್ದಾಗಿ ಭಾವನಾ ತಮ್ಮ ಎಂದು ಕರೆಸಿಕೊಳ್ಳುವ ಹುಡುಗನಾಗಿರುವಂತಹ ಕರ್ಣ್ ಅವರ ಅಭಿನಯಕ್ಕೆ ಕಿರುತೆರೆ ವೀಕ್ಷಕರು ಸಖತ್ ಫಿದಾಗಿದ್ದಾರೆ ಸೊ ಧಾರಾವಾಹಿಯಲ್ಲಿ ನಾಯಕ ನಾಯಕಿಯಷ್ಟೇ ಪ್ರಾಮುಖ್ಯತೆ ಪಾರ್ಥ ಹಾಗೆ ಈ ಭಾವನಾ ತಮ್ಮ ಹಾಗೂ ಅಕ್ಕನ ತಂಗಿಯ ಲವ್ ಸ್ಟೋರಿ ಪ್ರೇಕ್ಷಕರಿಗೆ ಹೊಸದೊಂದು ಮನೋರಂಜನೆ ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇಂತಹ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂಥ ಪಾರ್ಥ ಅಲಿಯಾಸ್ ನಟ ಕರಣ್ ಅವರಿಗೆ ಅಮೃತ ಧಾರೆ ಮೊದಲ ಧಾರಾವಾಹಿ ಅಲ್ಲ ಸ್ನೇಹಿತರೆ ಅಂದರೆ ನಾನು ಆಗಲೇ ಹೇಳಿದೆ ಅರಸಿ ಧಾರವಾಹಿ ಮೂಲಕ ಇವರು ಕಿರುತೆರೆಗೆ ಕಾಲಿಟ್ಟಿರುವಂಥದ್ದು ಸೊ ಅಲ್ಲಿ ಆಗಿ ಕಾಣಿಸ್ಕೊಂಡಿರುವಂಥದ್ದು ಮೊದಲ ಬಾರಿಗೆ ಸ್ನೇಹಿತರೆ ನಂತರ ಸಿಂಧೂರ ಅನ್ನುವಂಥ ಧಾರಾವಾಹಿಯಲ್ಲೂ ಕೂಡ ನಟಿಸಿರುವಂಥ ಕರಣ್ ಅಲ್ಲಿ ಪೋಷಕ ಪಾತ್ರವೊಂದರಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು ಇದೀಗ ಅಮೃತಧಾರಿಯ ಪಾರ್ಥ್ ಆಗಿ ಕಿರುತೆರೆಯಲ್ಲಿ ನಟ ಕರಣ್ ಬ್ಯುಸಿ ಆಗಿದ್ದಾರೆ ಇನ್ನು ಸಿನಿಮಾದಲ್ಲೂ ಕೂಡ ನಟನೆ ಮಾಡಬೇಕು ಅನ್ನುವಂತ ಇಂಟ್ರೆಸ್ಟ್ ಇವರಿಗಿದೆ ಸೊ ಮನೋಜ್ಞ ನಟನೆ ಮೂಲಕ ಕಿರುತೆರೆ ವೀಕ್ಷಕರ ಮನಸ್ಸೆಳಿತಿರುವಂತಹ ಕರಣ್ ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲೂ ಕೂಡ ಕಂಡ್ರೆ ಅಚ್ಚರಿ ಏನಿಲ್ಲ ಸ್ನೇಹಿತರೆ ಅವರಿಗೆ ಇಂಟ್ರೆಸ್ಟ್ ಕೂಡ ಇದೆ ಇನ್ನು ಸ್ನೇಹಿತರೆ ಕರಣ್ ಬಗ್ಗೆ ಹೇಳೋದಾದರೆ ಕರಣ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂಥ ನಟ ಫಾಲೋವರ್ಸ್ ಅಷ್ಟೇನು ಇಲ್ಲದೆ ಹೋದರೂ ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದ್ದಾರೆ ಅಂದರೆ ಅವರು ತುಂಬ ವರ್ಷಗಳ ಮೇಲೆ ಕಮ್ ಬ್ಯಾಕ್ ಆಗಿರೋದ್ರಿಂದ ಸೊ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ ಫಾಲೋವರ್ಸ್ ಜೊತೆಗೆ ಬೈಕ್ ಕ್ರೇಜ್ ಕೂಡ ಇವರಿಗಿದೆ ಸೊ ಸೋಷಿಯಲ್ ಪೇಜ್ನಲ್ಲಿ ಎದ್ದು ಕಾಣ್ತಾ ಇದೆ ಅವರಿಗೆ ಬೈಕ್ ಕ್ರೇಜ್ ಯಾವ ರೀತಿಯಾಗಿದೆ ಅಂತ ಸೊ ಒಂದೆರಡು ಬೈಕ್ಗಳ ಫೋಟೋಗಳನ್ನು ಕೂಡ ಹಾಕ್ಕೊಂಡಿದ್ರು ಸೊ ಕರಣ್ ಕೃಷ್ಣನ ವೇಷವನ್ನು ಕೂಡ ಹಾಕಿರುವಂತಹ ಫೋಟೋ ವೈರಲ್ ಆಗಿತ್ತು ಕಾರು ಬೈಕು ಶ್ವಾನಗಳ ಮೇಲೆ ಇವರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಅಂತೆ ಸೊ ಫುಲ್ ಜಾಲಿ ಜಾಲಿಯಾಗಿ ಇವರು ಯಾವತ್ತಿಗೂ ಕೂಡ ಇರ್ತಾರೆ ಶೂಟಿಂಗ್ ಸೆಟ್ನಲ್ಲೂ ಕೂಡ ಅದೇ ತರ ಕರಣ್ ಇರುವಂತದ್ದು ಅಂದ್ರೆ ಅವರಿಗೆ ಜಾಲಿಯಾಗಿರೋದು ತುಂಬಾ ಖುಷಿ ಖುಷಿಯಾಗಿರೋದು ಹೆಚ್ಚು ಮಾತನಾಡೋದು ಇವೆಲ್ಲವೂ ಕೂಡ ಇಷ್ಟ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ವರ್ಷಗಳ ಬಳಿಕ ಇವರು ಕಮ್ ಬ್ಯಾಕ್ ಆಗಿರುವಂತದ್ದು ಸೀರಿಯಲ್ ಇಂಡಸ್ಟ್ರಿಗೆ ಸೊ ಅದಕ್ಕಿಂತ ಮುಂಚೆ ಇವರು ವೃತ್ತಿಯಲ್ಲಿ ಬ್ಯುಸಿ ಆಗಿದ್ರು ಅಂದ್ರೆ ಸಿನಿಮಾ ಸೀರಿಯಲ್ ಅನ್ನ ಬಿಟ್ಟು ವೈಯಕ್ತಿಕವಾಗಿ ಉದ್ಯೋಗವನ್ನ ಮಾಡ್ತಾ ಇದ್ದರು ಕೆಲಸದಲ್ಲಿ ಅದಾದ ಮೇಲೆ ಈಗ ಮತ್ತೆ ಸೀರಿಯಲ್ಗೆ ಕಮ್ ಬ್ಯಾಕ್ ಆಗಿರುವಂತದ್ದು ಸೊ ಸ್ನೇಹಿತರೆ ನಿಮ್ಗೆ ಅಮೃತ ದಾರಯ್ಯ ಪಾರ್ಥ್ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗುತ್ತಾ ಭಾವನಾ ಹಾಗೆ ಪಾರ್ಥ್ ಕಾಂಬಿನೇಷನ್ ಹೇಗನ್ಸುತ್ತೆ ಸೊ ಅವರ ಒಂದು ಪ್ರೀತಿ ಯಾವ ರೀತಿಯಾಗಿರುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ